ಹಾಯ್ ಫ್ರೆಂಡ್ಸ್, ನಿಮಗೆ ಗೊತ್ತಾ ಒಂದೇ ಹೆಸರಿನ ಮೂರು ಜನ ವ್ಯಕ್ತಿ ಸತ್ತು ಬದುಕ್ತಾರೆ, ಹೇಗೆ ಗೊತ್ತಾ? ಹಾಗೆ ನೀವು ಯಾರ ಬಗ್ಗೆನಾದರೂ ತಿಳ್ಕೋಬೇಕು, ಅವ್ರು ಎಂಥವ್ರು, ಅವ್ರ ಕ್ಯಾರೆಕ್ಟರ್ ಏನು ಅಂತ ತಿಳ್ಕೊಳ್ಳೋದು ತುಂಬ ಈಸಿ, ಹೇಗೆ ಗೊತ್ತಾ? ಜೊತೆಗೆ ಚೀನಾ ದೇಶ ಕತ್ತೆಗಳನ್ನು ಕೋಟಿ ಕೋಟಿ ದುಡ್ಡು ಕೊಟ್ಟು ಪಾಕಿಸ್ತಾನದಿಂದ ಖರೀದಿ ಮಾಡುತ್ತೆ, ತಿನ್ನೋದಿಕ್ಕಲ್ಲ ಬೇರೆ ಕಾರಣಕ್ಕೆ. ಯಾಕೆ ಗೊತ್ತಾ? ಇಷ್ಟೇ ಅಲ್ಲ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾರೆ, ಆದರೆ ಕುಡಿಯೋದ್ರಿಂದ ಮನುಷ್ಯ ತನ್ನ ಪ್ರಾಣವನ್ನು ಕೂಡ ಉಳಿಸ್ಕೋಬಹುದು, ಹೇಗೆ ಗೊತ್ತಾ? ಈ ರೀತಿ ಈ ವಿಡಿಯೋದಲ್ಲಿ ತುಂಬ ವಿಷಯಗಳ ಬಗ್ಗೆ ಹೇಳ್ತಿದ್ದೀನಿ. ಒಟ್ಟಿನಲ್ಲಿ ಈ ವಿಡಿಯೋ ನೋಡಾದ್ಮೇಲೆ ನೀವೇನಂತೀರಾ ಅಂದ್ರೆ ನಿಮ್ಮಲ್ಲಿ ಎಷ್ಟು ಜನ ಆರೆಂಜ್ ಫ್ರೂಟ್ ಅನ್ನ ತಿಂದಿದ್ದೀರಾ? ನನಗೆ ಗೊತ್ತು ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ತಿಂದಿದ್ದೀವಿ ಅಂತಾನೆ ಹೇಳ್ತೀರಾ ಅಂತ. ಆದರೆ ಆರೆಂಜ್ ಅನ್ನ ತಿಂದಿರೋರು ತುಂಬ ಕಡಿಮೆ ಜನ ಇರ್ತೀರಾ. ಯಾಕೆ ಅಂದರೆ ಇಂಡಿಯಾದಲ್ಲಿ ಆರೆಂಜ್ ಅಂತ ಹೇಳ್ಕೊಂಡು ತಿನ್ನೋಂಥ ಹಣ್ಣು ಟೆಂಜರಿನ್. ಮೇ ಬಿ ಈ ಫೋಟೋ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಇಲ್ಲಿ ಈ ಸೈಡಲ್ಲಿರುವಂಥ ಹಣ್ಣು ಟೆಂಜರಿನ್, ಇನ್ನು ಈ ಸೈಡಲ್ಲಿರುವಂಥದ್ದು ಆರೆಂಜ್ ಫ್ರೂಟ್. ಈಗ ನಿಮಗೆ ಅರ್ಥ ಆಗಿರ್ಬೋದು ಎಷ್ಟು ಜನ ಆರೆಂಜ್ ಅಂದ್ಕೊಂಡು ಟೆಂಜರನ್ನ ತಿಂದಿದ್ದೀರಾ ಅಂತ. ಹಾಗಂತ ಅದೇ ಫೀಲ್ನಲ್ಲಿ ಈ ಥರ ಅನ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ಇನ್ನು ನಾರ್ಮಲ್ ಆಗಿ ಯಾವುದೇ ಒಂದು ದೇಶದಲ್ಲಾದರೂ ಕೂಡ ಎಲ್ಲ ವಸ್ತುಗಳು ಸಿಗೋದಿಲ್ಲ. ಸೊ ಈ ಕಾರಣದಿಂದ ಬೇರೆ ದೇಶದಿಂದ ತರಿಸ್ಕೊಳ್ಳೋದು ಕೊಡೋದು ನಡೀತಾನೆ ಇರುತ್ತೆ. ಆದರೆ ಕತ್ತೆಗಳಿಗೂ ಕೂಡ ತುಂಬ ಡಿಮ್ಯಾಂಡ್ ಇದೆ ಅಂತ ನಿಮಗೆ ಗೊತ್ತಾ? ಹೌದು, ಚೀನಾ ದೇಶ ತುಂಬ ಹಣವನ್ನು ಕೊಟ್ಟು ಕತ್ತೆಗಳನ್ನು ಪಾಕಿಸ್ತಾನದಿಂದ ಖರೀದಿ ಮಾಡುತ್ತೆ. ಯಾಕೆ ಅಂದರೆ ಚೀನಾ ದೇಶದಲ್ಲಿ ಕತ್ತೆಗಳಿಂದ ಒಂದು ಮೆಡಿಸಿನನ್ನು ತಯಾರು ಮಾಡ್ತಾರಂತೆ. ಈ ಕಾರಣದಿಂದ ಚೀನಾದಲ್ಲಿ ಕತ್ತೆಗಳ ಸಂತತಿ ಕಡಿಮೆಯಾಗುತ್ತಾ ಬರುತ್ತೆ, ಆದರೆ ಅವುಗಳ ಅವಶ್ಯಕತೆ ಮಾತ್ರ ತುಂಬ ಜಾಸ್ತಿ ಆಗುತ್ತಾ ಹೋಗುತ್ತೆ. ಇದೇ ಕಾರಣದಿಂದ ಚೀನಾ ದೇಶ ಪಾಕಿಸ್ತಾನದಿಂದ ಕತ್ತೆಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಈಗ ನಾನು ನಿಮಗೆ ಹೇಳುವಂಥ ಈ ವಿಷಯ ನೀವು ನಂಬದೇ ಇರ್ಬೋದು, ಆದರೆ ಇದು ಸತ್ಯ. ಏನಂದರೆ 1664 December 5th ಒಂದು ಹಡಗು 81 ಪ್ರಯಾಣಿಕರನ್ನು ಹೊತ್ತು ಸಮುದ್ರದ ಮೆನಾಯಿ ಸ್ಟ್ರೈಟ್ ಅನ್ನೋಂಥ ಜಾಗದಲ್ಲಿ ಹೋಗಬೇಕಾದ್ರೆ ಮುಳುಗೋಗುತ್ತೆ. ಆದರೆ ಒಬ್ಬ ಉಳ್ಕೊಳ್ತಾನೆ, ಅವನ ಹೆಸರು ಹ್ಯೂ ವಿಲಿಯಮ್ಸ್. ಮತ್ತೆ 1785 ಆದರೆ ಸೇಮ್ ಡೇಟ್ December 5th ಸೇಮ್ ಪ್ಲೇಸ್ ಮೆನಾಯಿ ಸ್ಟ್ರೈಟ್ ಅನ್ನೋಂಥ ಜಾಗದಲ್ಲಿ 60 ಜನರನ್ನು ಹೊತ್ಕೊಂಡು ಒಂದು ಹಡಗು ಹೋಗಬೇಕಾದ್ರೆ ಆ ಶಿಪ್ ಕೂಡ ಮುಳುಗೋಗುತ್ತೆ. ಆದರೆ ಒಬ್ಬ ಉಳ್ಕೊಳ್ತಾನೆ, ಅವನ ಹೆಸರು ಕೂಡ ಹ್ಯೂ ವಿಲಿಯಮ್ಸ್. ಇಷ್ಟೇ ಅಲ್ಲ, 1820 ಸೇಮ್ ಡೇಟ್ December 5th ಒಂದು ಹಡಗು 25 ಜನರನ್ನು ಹೊತ್ಕೊಂಡು ಹೋಗಬೇಕಾದ್ರೆ ಅದೇ ಜಾಗದಲ್ಲಿ ಮುಳುಗೋಗುತ್ತೆ. ಅದರಲ್ಲೂ ಕೂಡ ಬದುಕುಳಿಯೋದು ಒಬ್ಬ ಮಾತ್ರ, ಅವನ ಹೆಸರು ಕೂಡ ಹ್ಯೂ ವಿಲಿಯಮ್ಸ್. ಇಷ್ಟೆಲ್ಲ ನಡೆದರೂ ಕೂಡ ಇದರ ಹಿಂದೆ ಇರೋ ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನು ಜಪಾನ್ನಲ್ಲಿ ಒಂದು ಐಸ್ಲ್ಯಾಂಡ್ ಇದೆ, ಅದರ ಹೆಸರು ತಾಶಿರೋಜಿಮಾ ಐಸ್ಲ್ಯಾಂಡ್ ಅಂತ. ಈ ಐಸ್ಲ್ಯಾಂಡ್ನಲ್ಲಿ ಕೇವಲ 100-120 ಜನ ಮಾತ್ರ ಇರ್ಬೋದು, ಆದರೆ ಇಲ್ಲಿ ಮನುಷ್ಯರಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಬೆಕ್ಕುಗಳಿದೆಯಂತೆ. ಇದಕ್ಕೆ ಅಂತಲೇ ಆ ಐಸ್ಲ್ಯಾಂಡ್ಗೆ ಕ್ಯಾಟ್ ಐಸ್ಲ್ಯಾಂಡ್ ಅಂತ ಕರೀತಾರೆ. ಜೊತೆಗೆ ಅಲ್ಲಿ ನಾಯಿಗಳಿಗೆ ಅನುಮತಿನೇ ಇಲ್ಲ. ನೋಡಿ, ಜಪಾನ್ನಲ್ಲಿ ಬೆಕ್ಕುಗಳಿಗೆ ಅಂತಲೇ ಒಂದು ಲೋಕ ಇದೆ ಅನ್ನೋ ಥರ ಇದೆ. ಮೇ ಬಿ ಅಲ್ಲಿರೋಂಥ ಬೆಕ್ಕುಗಳೆಲ್ಲ ಮುಂದಿನ ಜನ್ಮ ಅಂತ ಇದ್ರೆ ನಾನು ಇದೇ ಐಸ್ಲ್ಯಾಂಡ್ನಲ್ಲಿ ಹುಟ್ಟಬೇಕು ಅಂತ ಕೇಳ್ಕೊಳ್ಳುತ್ತೇನ. ಇನ್ನು US ವರ್ಮೋಂಟ್ ಅನ್ನೋಂಥ ಒಂದು ಸ್ಟೇಟ್ ಇದೆ. ಅಲ್ಲಿರುವಂಥ ಎಲ್ಲ ಮನೆಗಳಲ್ಲೂ ಕೂಡ ಕಿಟಕಿಗಳು ನಮ್ಮ ಮನೆಗಳ ಥರ ಸ್ಟ್ರೈಟ್ ಆಗಿ ಇಡೋದಿಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಿಟಕಿಗಳನ್ನು ಕೂಡ ಕ್ರಾಸ್ ಆಗಿ ಇಟ್ಟಿರ್ತಾರೆ. ಈ ರೀತಿ ಇರೋಂಥ ಕಿಟಕಿಗಳನ್ನು ವಿಚ್ ವಿಂಡೋಸ್ ಅಂತ ಕರೀತಾರೆ. ಈ ರೀತಿ ಈ ಕಿಟಕಿಗಳನ್ನು ಇಡೋದ್ರ ಹಿಂದೆ ಇರೋ ಕಾರಣ, ಆ ಜನಗಳ ಪ್ರಕಾರ ಆ ವಿಚಸ್ ಅಂದರೆ ಮಾಂತ್ರಿಕರು ಅಂತ ಕರೀತಾರೆ ಅಲ್ವಾ, ಅವರು ರಾತ್ರಿ ಹೊತ್ತು ಹಾರಾಡ್ತಿರ್ತಾರಂತೆ. ಹೀಗೆ ಅವರು ಆಕಾಶದಲ್ಲಿ ಹಾರಾಡಬೇಕಾದ್ರೆ ಕಿಟಕಿಗಳಿಂದ ಅವರು ಒಳಗಡೆ ಬರಬಾರ್ದು ಅಂತ ಹೇಳಿ ಹೀಗೆ ಕ್ರಾಸ್ ಆಗಿ ವಿಂಡೋಸ್ಗಳನ್ನು ಇಟ್ಕೊಳ್ತಾರೆ. ಒಂದ್ಸರಿ ಚೀನಾ ದೇಶ ಮಾನವನ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದೆ ಅಂತ ಅಮೆರಿಕ ಮತ್ತು ಇನ್ನೂ ಕೆಲ ವೆಸ್ಟರ್ನ್ ಕಂಟ್ರೀಸ್ಗಳು ಚೀನಾದ ಮೇಲೆ ಒತ್ತಡ ಹೇರೋದಕ್ಕೆ ನೋಡ್ತವೆ. ಇದಕ್ಕೆ ಉತ್ತರವಾಗಿ ಚೀನಾದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅಮೆರಿಕ ಮತ್ತು ವೆಸ್ಟರ್ನ್ ಕಂಟ್ರೀಸ್ಗಳ ದೊಡ್ಡ ದೊಡ್ಡ ಕಂಪನಿಗಳ ಅಡ್ವರ್ಟೈಸ್ಮೆಂಟ್ ಮಾಡೋದನ್ನೇ ನಿರಾಕರಿಸ್ತಾರೆ. ಇದರಲ್ಲಿ ಮೈನ್ ಆಗಿ ಹೊಡೆತ ಬೀಳೋದು ನೈಕ್ ಮತ್ತು HM ಕಂಪನಿಗಳಿಗೆ. ಜೊತೆಗೆ ಈ ಚೀನಾದ ಜನಗಳು ಕೂಡ ಆ ಪ್ರಾಡಕ್ಟ್ಸ್ಗಳನ್ನು ನಿಷೇಧ ಮಾಡ್ತಾರೆ. ಇದರಿಂದ ಅವುಗಳ ಸೇಲ್ಸ್ ಕೂಡ 3 ದಿನದಲ್ಲಿ ಪಾತಾಳಕ್ಕೆ ಬಿದ್ದೋಗುತ್ತೆ. ಹೀಗೆ ಚೀನಾ ದೇಶ ಆ ದೇಶಗಳ ಮೇಲೆ ಕೋಪ ತೀರಿಸ್ಕೊಳ್ಳುತ್ತೆ.
ಆದರೆ ನಮ್ಮ ದೇಶಗಳಲ್ಲಿ ನಮ್ಮ ಯೋಧರು ಚೀನಾ ಗಡಿಯಲ್ಲಿ ಸತ್ತೋದ್ರೂ ಕೂಡ ನಮ್ಮ ದೇಶದ ಸೆಲೆಬ್ರಿಟಿಗಳು ತಲೆನೇ ಕೆಡಿಸ್ಕೊಳ್ಳಲ್ಲ. ಇದನ್ನು ನಾನು ಪರ್ಸ್ನಲ್ ಆಗಿ ಹೇಳ್ತಿದ್ದೀನಿ, ನೀವು ಯಾರು ಬೆಲೆ ಕೊಡಲಿಲ್ಲ ಅಂದರೂ ಅಟ್ಲೀಸ್ಟ್ ಪ್ಲೀಸ್ ನಮ್ಮ ದೇಶದ ಸೈನಿಕರಿಗೆ ಬೆಲೆ ಕೊಡಿ, ಯಾಕಂದರೆ ಅವರಿಲ್ಲದೆ ನಾವಿಲ್ಲ. ಇನ್ನು ಇನ್ನೊಂದು ವಿಷಯ ಏನಂದರೆ, ಛತ್ತೀಸ್ಗಢದಲ್ಲಿ ರಾಮ್ನಾಮ್ ಸಮಾಜದವರಿದ್ದಾರೆ. ಇವರು ಮುಂಚೆಯಿಂದನೂ ಒಂದು ಸಂಪ್ರದಾಯವನ್ನು ನಡೆಸ್ಕೊಂಬಂದಿದ್ದಾರೆ. ಇವರು ಅವರ ಪೂರ್ತಿ ದೇಹದ ಮೇಲೆ ರಾಮ್ನಾಮ್ ಅಂತ ಹಚ್ಚೆ ಹಾಕಿಸ್ಕೊಳ್ತಾರೆ. ಅವರು ಹೆಂಗಸಾಗಿದ್ರು ಅಥವಾ ಗಂಡಸಾಗಿದ್ರು ಕೂಡ ಹಚ್ಚೆನ ಹಾಕಿಸ್ಕೊಳ್ಳೇಬೇಕು. ಇದರ ಹಿಂದೆ ಇರೋ ಕಾರಣ ಅಂದರೆ, ಅವರು ತಮ್ಮ ದೇಹವನ್ನು ನೋಡಿಕೊಂಡಾಗ ಅಥವಾ ಅವರು ಅದೇ ಸಮಾಜದ ಬೇರೆ ವ್ಯಕ್ತಿಯನ್ನು ನೋಡಿದಾಗ ರಾಮನಾಮನ ಸ್ಮರಣೆಯಾಗಬೇಕು ಮತ್ತು ರಾಮನ ನೆನಪಾಗಬೇಕು ಅಂತ ಈ ರೀತಿ ಹಚ್ಚೆಯನ್ನು ಪೂರ್ತಿ ದೇಹಕ್ಕೆಲ್ಲ ಹಾಕಿಸ್ಕೊಳ್ತಾರಂತೆ. ಈಗ ನಾನು ಹೇಳ್ತಿರೋಂಥ ಈ ವಿಷಯ ಕೇಳಿದ್ರೆ ನಿಮಗೆ ತುಂಬ ಕಾಮಿಡಿ ಅನ್ನಿಸ್ಬೋದು, ಆದರೂ ಕೂಡ ಇದು ನಿಜನೇ. ಏನಂದರೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಎಲ್ಲರಿಗೂ ಗೊತ್ತು. ಆದರೆ ನಿಮಗೆ ಗೊತ್ತಾ, ಈ ಮದ್ಯಪಾನ ಒಬ್ಬನ ಪ್ರಾಣವನ್ನು ಕೂಡ ಕಾಪಾಡಿದೆ ಅಂತ? ಹೌದು, ಟೈಟಾನಿಕ್ ಮುಳುಗೋಗ್ಬೇಕಾದ್ರೆ ಒಬ್ಬ ಚಾರ್ಲ್ಸ್ ಜಾಯಿನ್ ಅನ್ನೋಂಥ ವ್ಯಕ್ತಿ ಕುಡಿದಿರ್ತಾನೆ, ಅಂದರೆ ಮದ್ಯಪಾನವನ್ನು ಸೇವನೆ ಮಾಡಿರ್ತಾನೆ. ಆಗ ಅವನು ಪೂರ್ತಿ ಕೋಲ್ಡ್ ಇರುವಂಥ ವಾತಾವರಣದಲ್ಲಿ 2 ಗಂಟೆ ತಡ್ಕೊಂಡಿರ್ತಾನೆ. ಇದಕ್ಕೆ ಕಾರಣ ಅವನು ಕುಡಿದಿದ್ದಂಥ ಮದ್ಯಪಾನ, ಇಲ್ಲಾಂದರೆ ಅವನು ಕೂಡ ಸತ್ತು ಹೋಗ್ತಿದ್ದ. ನಂತರ ಅವನಿಗೆ ಒಂದು ಚಿಕ್ಕ ಬೋಟ್ ಸಿಗುತ್ತಂತೆ, ಅಲ್ಲಿಂದ ಅವನು ಹಿಂದಿರುತ್ತಾನೆ. ಸೊ ಇದನ್ನು ನೋಡಿದ್ರೆ ಕುಡಿಯೋದ್ರಿಂದನೂ ಕೂಡ ಪ್ರಾಣವನ್ನು ಉಳಿಸ್ಕೋಬೋದು ಅಂತ ಕೆಲವರು. ಇನ್ನು ಕೊನೆಯದಾಗಿ, ಈಗಿನ ಕಾಲದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅಂತಲೇ ಗೊತ್ತಾಗಲ್ಲ. ಯಾರ ಬಿಹೇವಿಯರ್ ಹೇಗಿರುತ್ತೆ, ಅವ್ರು ಒಳ್ಳೆಯವರ ಕೆಟ್ಟವರ ಮತ್ತು ಅವ್ರ ಕ್ಯಾರೆಕ್ಟರ್ ಏನು ಅಂತ ತಿಳ್ಕೊಳ್ಳೋಕೆ ಅಂಥವ್ರನ್ನ ಲೋ ಸ್ಟ್ಯಾಂಡರ್ಡ್ ಜನರ ಹತ್ರ ಕರ್ಕೊಂಡು ಹೋಗಿ. ಅಂದರೆ ಅಂಥವ್ರು ಸ್ಟ್ರೀಟ್ ಫುಡ್ ಸೇಲರ್ ಹತ್ರ ಹೇಗೆ ಮಾತಾಡ್ತಾರೆ ಮತ್ತು ಹೋಟೆಲ್ನ ವೈಟರ್ ಹತ್ರ ಹೇಗೆಲ್ಲ ಬಿಹೇವ್ ಮಾಡ್ತಾರೆ ಅಂತ ಅಬ್ಸರ್ವ್ ಮಾಡಿ. ಒಂದು ವೇಳೆ ಅವರಲ್ಲಿ ದುರಹಂಕಾರ ಹೆಚ್ಚಾಗಿದ್ದರೆ ತುಂಬ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ, ಮತ್ತು ಒಳ್ಳೆಯವರಾಗಿದ್ದರೆ ನಾರ್ಮಲ್ ಆಗಿ ನಿಮ್ಮ ಹತ್ರ ಹೇಗೆ ಮಾತಾಡಿದ್ರೋ ಹಾಗೇ ಅವ್ರ ಹತ್ರನೂ ಮಾತಾಡ್ತಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚ್.